ಆಯೋಜಿಸ್ತಾ ಇದೆ. ಇವತ್ತು ಈ ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮವಾಗಿ ಇವತ್ತು ಡಾಕ್ಟರ್ ಫಗು ಅಳಕಟ್ಟಿಯವರ ಜನ್ಮದಿನಾಚರಣೆ ಅಂಗವಾಗಿ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಇವತ್ತಿನ ಈ ದತ್ತಿ ಉಪನ್ಯಾಸದ ದತ್ತಿ ದಾನಿಗಳು ವಿಜಾಪುರ ಜಿಲ್ಲೆಯ ಸಿದ್ದೇಶ್ವರ ಬ್ಯಾಂಕ್ ಸಹಕಾರಿ ಸಂಘ. ನಮಗೆಲ್ಲ ಬಹಳ ಸಂತೋಷ ಏನಂತ ಅಂದ್ರೆ, ಇವತ್ತು ನಾವು ಯಾರು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡ್ತೀವಿ, ವಚನಗಳನ್ನ ಹಾಡ್ತೀವಿ, ಅವೆಲ್ಲದಕ್ಕೂ ಸಾಧ್ಯ ಆಗಿದ್ದು ಡಾಕ್ಟರ್ ಫಗು ಅಳಕಟ್ಟಿಯವರಿಂದ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂದ್ರೆ ನಮ್ಮ ಎಲ್ಲ ಶರಣರು ಕೂಡ ವಚನಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಸಂಗ್ರಹಿಸಿದ ಸಂದರ್ಭದಲ್ಲಿ ವಚನಗಳು ಬಹುತೇಕ ಕಣ್ಮರೆ ಆಗ್ತವೇನೋ ಅಂತ ಆತಂಕ ಇದ್ದಾಗ ಅವನ್ನೆಲ್ಲನೂ ಕೂಡ ಸಂಗ್ರಹಿಸಿ ಅವನ್ನ ಮೊತ್ತ ಮೊದಲ ಬಾರಿಗೆ ಪ್ರಕಟ ಮಾಡಿದಂತ ಕೀರ್ತಿ ಯಾರಿಗಾದ್ರೂ ಇದೆ, ಅದು ಡಾಕ್ಟರ್ ಫಗು ಅಳಕಟ್ಟಿಯವರು. ಫಗು ಅಳಕಟ್ಟಿ ನಿಜಕ್ಕೂ ಕೂಡ ವಚನ ಪಿತಾಮಹರೇ. ಹೌದು, ಒಂದ್ಸರ್ತಿ ಇವರು ಡಿಎಂಸಿ ಅವರು ಫಗು ಅಳಕಟ್ಟಿಯವ್ರನ್ನ ವಚನ ಗುಮ್ಮಟ ಅಂತ ಕರೆದಿದ್ರು. ಬಿಜಾಪುರಕ್ಕೆ ಹೋದಾಗ ಅವರ ಭೇಟಿಯಾದಾಗ ನೀವು ಫಗು ಅಳಕಟ್ಟಿಯವ್ರು ಕೇಳ್ತಾರಂತೆ ಡಿಎಂಸಿ ಅವ್ರನ್ನ, ನೀವು ಗೋಲ್ ಗುಮ್ಮಟವನ್ನ ನೋಡ್ತೀರಾ ಅಂದಾಗ, ನನಗೆ ಗೋಲ್ ಗುಮ್ಮಟ ನೋಡುವಂತ ಅವಶ್ಯಕತೆ ಇಲ್ಲ, ನನ್ನ ಮುಂದಿರ್ತಕ್ಕಂತ ವಚನ ಗುಮ್ಮಟವನ್ನ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು, ಅಂತಹ ಒಂದು ದೊಡ್ಡ ಮನಸ್ಸಿನ ಆ ಪುರುಷರು ಅಂತ ಅಂದ್ರೆ ಡಾಕ್ಟರ್ ಫಗು ಅಳಕಟ್ಟಿಯವರು. ಫಗು ಅಳಕಟ್ಟಿಯವರು ಶಿಕ್ಷಣ ತಜ್ಞರಾಗಿ, ಕವಿಯಾಗಿ, ವಿಮರ್ಶಕರಾಗಿ, ಎಲ್ಲರಿಗಿಂತ ಹೆಚ್ಚಾಗಿ ಒಬ್ಬ ರಾಜಕಾರಣಿಯಾಗಿ ಕೂಡ ಇದ್ರು. ಅಲ್ಲಿನ ತಾಲೂಕು ಪಂಚಾಯತ್ ಅಂದ್ರೆ ನಗರ ಪಾಲಿಕೆಯ ನಗರಸಭೆಯ ಅಧ್ಯಕ್ಷ ಆಗಿ ಅವರು ಮಾಡಿದಂತ ದೊಡ್ಡ ದೊಡ್ಡ ಕೆಲಸಗಳು ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಬ್ಬ ವಚನ ಪಿತಾಮಹ ಇವತ್ತು ನಮ್ಮ ಅವರ ಜನ್ಮ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಇವತ್ತು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಆಗ್ತಾ ಇರ್ತಕ್ಕಂತ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ತಮ್ಮ ಉಪನ್ಯಾಸಗಳನ್ನು ಹೇಳ್ತಾ ಇರ್ತಕ್ಕಂಥ ಡಾಕ್ಟರ್ ಗುರು ಚನ್ನಬಸಪ್ಪ ಅವರು. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ತಾ ಇರ್ತಕ್ಕಂಥ ಅವರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಸರ್ವ ಸನ್ಮಾನ್ಯ ಶ್ರೀ ಅಪ್ಪಾರಾವ್ ಅಕ್ಕೋಣೆಯವರು. ಈ ಸಂದರ್ಭದಲ್ಲಿ ಸನ್ಮಾನ್ಯ ಪಾಟೀಲ್ ರವರು ಸಿದ್ದೇಶ್ವರ ಬ್ಯಾಂಕ್ನ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರು ಕೂಡ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಹಾಗೆಯೇ ಪಾಟೀಲ್ರ ಜೊತೆಗೆ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಬೇರೆ ಬೇರೆ ಜಿಲ್ಲೆಗಳ ಅಧ್ಯಕ್ಷರುಗಳು ಕೂಡ ನಮ್ಮ ಜೊತೆಲಿ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ. ಈಗ ಮೊದಲಿಗೆ ವಚನ ಗಾಯನವನ್ನ ಬೆಂಗಳೂರು ನಗರದ ರಾಜರಾಜೇಶ್ವರಿ ನಗರದ ಕದಳಿ ವೇದಿಕೆ ರುದ್ರಮಣಿ ಮತ್ತು ತಂಡದವರ ನೇತೃತ್ವದಲ್ಲಿ ಚೆನ್ನಾಗಿ ನಡೀತಾ ಇದೆ. ಈಗ ಅವರ ಒಂದು ವಚನವನ್ನ ಕೇಳೋಣ. ಈಗ ವಚನ ಗಾಯನ ನಿಮ್ಮ ಶರಣರಿಗೆ ತನುವ ಬೇಡಿ ದೋಡಿ ಮನವ ಬೇಡಿ ದೋಡಿ ಮನವ ಬೇಡಿ ದೋಡಿವೆ ನಿಮ್ಮ ಶರಣರಿಗೆ ನನಗೆ ಬೇಡೆಂಬ ಭಾವ ಮನದಲ್ಲಿ ಹೊಳೆದರೆ ನನಗೆ ಬೇಡೆಂಬ ಭಾವ ಮನದಲ್ಲಿ ಹೊಳೆದರೆ ಗಣ ಮಹಿಮಾ ನಿಮ್ಮ ಶರಣರ ಪಾದರಾಣೆ ನನಗೆ ಬೇಡೆಂಬ ಭಾವ ಮನದಲ್ಲಿ ಹೊಳೆದರೆ ಗಣ ಮಹಿಮಾ ನಿಮ್ಮ ಶರಣರ ಪಾದರಾಣೆ ತನುವ ಬೇಡಿ ದೊಡಿವೆ ಮನವ ಬೇಡಿ ದೊಡಿವೆ ಧನವ ಬೇಡಿ ದೊಡಿವೆ ನಿಮ್ಮ ಶರಣರಿಗೆ ಮನವಚನ ಕಾಯದಲ್ಲಿ
ನಿಮ್ಮನಲ್ಲದೆ ಮತ್ತೊಂದನರಿಯನು ಅನವಚನ ಕಾಯದಲ್ಲಿ ನಿಮ್ಮನಲ್ಲದೆ ಮತ್ತೊಂದನರಿಯನು ಕೂಡಲ ಸಂಗಮ ದೇವ ಮನವಚನ ಕಾಯದಲ್ಲಿ ನಿಮ್ಮನಲ್ಲದೆ ಮತ್ತೊಂದನರಿಯನು ಕೂಡಲ ಸಂಗಮ ದೇವ ತನುವ ಬೇಡಿ ದೋಡಿವೆ ಮನವ ಬೇಡಿ ದೋಡಿವೆ ಧನವ ಬೇಡಿ ದೋಡಿವೆ ನಿಮ್ಮ ಶರಣರಿಗೆ ನಿಮ್ಮ ಶರಣರಿಗೆ ನಿಮ್ಮ ಶರಣರಿಗೆ ಸರ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್ ಯುಕೆಎಫ್ ಸರ್ ಎಲ್ಲರೂ ಮ್ಯೂಟ್ ಮಾಡ್ರಿ ಅಪ್ಪಾರಾವ್ ಅರ್ಕೋಳಿ ಅವರು ಕಾರ್ಯಕ್ರಮದವನ್ನ ಅಧ್ಯಕ್ಷತೆಯನ್ನು ವಹಿಸಿ ನಡೆಸ್ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ನಗರ ಜಿಲ್ಲೆಯ ಅಧ್ಯಕ್ಷ ಅಂತ ಕೆ ಬಿ ನಾಗರಾಜ ಮೂರ್ತಿಯವರು ಹಾಗೂ ಕದಳಿ ವೇದಿಕೆಯ ಪ್ರಮೀಳ ಗರಡಿಯವರು ಹಾಗೂ ಅನೇಕ ಜನ ಶರಣ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಆಗಮಿಸಿದ್ದಾರೆ ಶರಣ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ ಶರಣ ಶರಣಾರ್ಥಿಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಸುಶೀಲಾ ಅವರಿದ್ದಾರೆ ಸುಶೀಲಾ ದೇವಿ ಅವರಿದ್ದಾರೆ ನೇರವಾಗಿ ಗೌರವ ಚನ್ನಬಸಪ್ಪ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ನೋಡಿ ದಯಮಾಡಿ ಬೇರೆಯವರು ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೊಂಡಿರ್ಬೇಕು ನಾವು ಈಗ ಕರೆದಾಗ ಮಾತ್ರ ಮಾತಾಡಿ ದಯಮಾಡಿ ಅವಲ ಈಗ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ನಾಡಿನ ಹಿರಿಯ ಚೇತನ ಬಸವಶ್ರೀ ಪುರಸ್ಕೃತರು ಸರ್ಕಾರದ ಬಸವಶ್ರೀ ಪುರಸ್ಕೃತರು ಆಗಿರ್ತಕ್ಕಂಥ ಡಾಕ್ಟರ್ ಗುರು ಚನ್ನಬಸಪ್ಪನವರು ಈಗ ಫಗು ಅಳಕಟ್ಟಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡೋದ್ರ ಮೂಲಕ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ ಸನ್ಮಾನ್ಯ ಗುರು ಚನ್ನಬಸಪ್ಪನವರು ಈಗ ಮಾಲಾರ್ಪಣೆಯನ್ನ ಮಾಡ್ತಿದ್ದಾರೆ ಶರಣ ಮುಕ್ತ ಅವರು ಮುಕ್ತ ಕಾಗಲಿ ಅವರು ಅವ್ರಿಗೆ ಸಹಕಾರ ನೀಡಬೇಕು ನಾವೆಲ್ಲರೂ ಕೂಡ ಜೋರು ಚಪ್ಪಾಳೆಯ ಮೂಲಕ ಅದನ್ನ ಸ್ಪರ್ಧಿಸೋಣ ಈ ಕಾರ್ಯಕ್ರಮ ಈಗ ಉದ್ಘಾಟನೆ ಆಗ್ತಾ ಇದೆ ಚಪ್ಪಾಳೆ ಅವರಿಗೆ ಸ್ವಾಗತ ಸಲ ಬಂಧುಗಳೇ ಇಂದು ನಮ್ಮ ನಾಡಿನ ಶ್ರೇಷ್ಠ ಸಂಶೋಧಕರಾಗಿದ್ದಂತಹ ಡಾಕ್ಟರ್ ಫಾಗು ಹಳಕಟ್ಟಿಯವರ ಜನ್ಮದಿನ ಇಡೀ ಜಗತ್ತೇ COVID-19 ಕಳವಳದ ಸ್ಥಿತಿಯಲ್ಲಿರುವಾಗ ಈ ಆಚರಣೆ ನಡೀತಾ ಇದೆ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಗರಾಜ ಮೂರ್ತಿಯವರು ಈ ಆಧುನಿಕ ವಿದ್ಯುನ್ಮಾನ ಮಾಧ್ಯಮದ ಮೂಲಕ ಈ ಆಚರಣೆಯನ್ನು ಏರ್ಪಡಿಸಿದ್ದಾರೆ ಇದಕ್ಕಾಗಿ ನಾನು ಅವರನ್ನ ಅಭಿನಂದಿಸ್ತೇನೆ COVID-19 ಸಾಂಕ್ರಾಮಿಕ ಕೇವಲ ತಾತ್ಕಾಲಿಕ ಅದು ಇಂದೆಲ್ಲ ನಾಳೆ ಸೊಂದರಡಿಗೆ ಹೋಗ್ತದೆ ಆದ್ರಿಂದ ನಾವು ಅಂಜದೆ ತುಂಬಾ ತಾಳ್ಮೆಯಿಂದ ಅದನ್ನು ಸಹಿಸಿಕೊಳ್ಬೇಕಾಗಿದೆ ಆ ಸಹನೀಯ ಸಂದೇಶದ ಸಂಕೇತವೇ ಹಳಕಟ್ಟಿಯವರ ಈ 141ನೇ ಜನ್ಮ ದಿನಾಚರಣೆ ಅಂತ ಹೇಳಿ ನಾನು ತಿಳಿದಿದ್ದೇನೆ ಲಿಂಗೈಕ್ಯ ಹಳಕಟ್ಟಿಯವರು ತಮ್ಮ ಜೀವನದ ಉದ್ದಕ್ಕೂ ಬಡತನದ ಕಷ್ಟ ಕಾರ್ಪಣ್ಯಗಳನ್ನು ಸೇರಿಸಿಕೊಂಡು ಲೋಕ ಸೂಚಕದ ಸಾಧನೆ ಮಾಡಿದವರು
ಅದರಂತೆ ನಮಗೆ ಇಂದಿನ ಕಷ್ಟವನ್ನು ಎದುರಿಸುವ ಧೈರ್ಯ ಮತ್ತು ವಿಶ್ವಾಸ ಮೂಡಲಿ ಎಂದು ಆಶಿಸುವುದೇ ಈ ಜನ್ಮದಿವಸದ ಆಶಯ. ಡಾಕ್ಟರ್ ಹಳಕಟ್ಟಿ ಅವರು ಹುಟ್ಟಿದ್ದು 1880ರಲ್ಲಿ ಧಾರವಾಡದಲ್ಲಿ. ಅವರ ತಂದೆ ಗುರುಸಿದ್ದಪ್ಪ ಹಳಕಟ್ಟಿ, ತಾಯಿ ದಾನಮ್ಮ ಹಳಕಟ್ಟಿ. ವೃತ್ತಿಯಲ್ಲಿ ಶಿಕ್ಷಕರಾಗಿ, ಪ್ರವೃತ್ತಿಯಲ್ಲಿ ಸಾಹಿತಿಗಳಾಗಿದ್ದ ಗುರುಸಿದ್ದಪ್ಪ ಹಳಕಟ್ಟಿಯವರ ಸಂಸ್ಕಾರದ ಸ್ವರೂಪವೇ ಡಾಕ್ಟರ್ ಫಾಗು ಹಳಕಟ್ಟಿ. ವೃತ್ತಿಯಲ್ಲಿ ವಕೀಲರಾದರೂ ಸಮಾಜ ಸೇವೆಗೆ, ವಿಶೇಷವಾಗಿ ವಚನ ಸಾಹಿತ್ಯ ಸೇವೆಗೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವರು. 12ನೇ ಶತಮಾನದಲ್ಲಿ ಕಂಡಂತಹ ವಿಶ್ವದ ಇತಿಹಾಸದಲ್ಲೇ ಅಪೂರ್ವ ಎನಿಸಿದ ಸಮಾಜ ಧಾರ್ಮಿಕ ಆಂದೋಲನದ ನಂತರ ಅದರ ಕಾರಣಕರ್ತರಾದ ಶರಣರು ಕಲ್ಯಾಣವನ್ನು ಬಿಟ್ಟು ಅತ್ತಿತ್ತ ಚದುರಿ ಹೋದಂತೆ ಅವರು ರಚಿಸಿದ ವಚನ ಸಾಹಿತ್ಯವು ಅಲ್ಲಲ್ಲಿ ಚೆಲ್ಲಿಹೋಯಿತು. ಸುಮಾರು 8 ಶತಮಾನಗಳ ನಂತರ ಆ ಅಮೂಲ್ಯ ಸಾಹಿತ್ಯವನ್ನು ಸಂಗ್ರಹಿಸಿ, ಸಂಪಾದಿಸಿ, ಪ್ರಕಟಿಸಿ, ಪ್ರಚಾರ ಮಾಡಿ ಇಂದಿನ ತಲೆಮಾರಿಗೆ ಕೊಟ್ಟದಷ್ಟೇ ಅಲ್ಲ, ಆ ಮೂಲಕ ಕನ್ನಡ ಸಾಹಿತ್ಯ ಕಣಜಕ್ಕೆ ಶ್ರೀಮಂತಿಕೆಯನ್ನು ತಂದುಕೊಟ್ಟವರು ಡಾಕ್ಟರ್ ಫಾಗು ಹಳಕಟ್ಟಿಯವರು. ನಾನು ಬೇರೊಂದೆಡೆ ಹೇಳಿರುವಂತೆ ವಚನ ಸಾಹಿತ್ಯ ನೇರವಾದದ್ದು, ಸರಳವಾದದ್ದು, ಸ್ಪಷ್ಟವಾದದ್ದು ಮತ್ತು ವಸ್ತುನಿಷ್ಠವಾದದ್ದು. ನಿರ್ಭಯ, ನಿರ್ಭಿಡೆ, ನಿಸ್ವಾರ್ಥ, ನಿರಹಂಕಾರಗಳೇ ವಚನ ಸಾಹಿತ್ಯದ ಆಭರಣಗಳು. ಅದರ ಸಂದೇಶ ಆಳ್ವಿಕೆಯ ಅಧಿಕಾರವಾಣಿಯಲ್ಲ, ಬಾಳ್ವಿಕೆಯ ಮನೋಜ್ಞ ಭಿನ್ನ. ಅದು ಬಹಿರಂಗದ ಬಣ್ಣದಾಟವಲ್ಲ, ಅಂತರಂಗದ ಹುಡುಕಾಟ. ಅದು ಜನಪದರ ಆಶಯಗಳಿಗೆ ಬದ್ಧವಾದಂಥ ಶುದ್ಧ ಸಾಹಿತ್ಯ. ವಚನ ಸಾಹಿತ್ಯದ ಅನನ್ಯತೆಯನ್ನು ಅರ್ಥ ಮಾಡಿಕೊಂಡಿದ್ದಂತಹ ಲಿಂಗೈಕ್ಯ ಹಳಕಟ್ಟಿಯವರ ಅಗಾಧ ಪ್ರಯತ್ನ ಮತ್ತು ಅಪ್ರತಿಮ ಪ್ರಜ್ಞೆಯಿಂದಾಗಿ ಕಳೆದ ಶತಮಾನದಿಂದ ಈಚೆಗೆ ವಿಶ್ವದ ವಚನ ಸಾಹಿತ್ಯ ವಿಶ್ವದ ಗಮನ ಸೆಳೆಯಲಿಕ್ಕೆ ಅವಕಾಶವಾಯಿತು. ವಚನ ಸಾಹಿತ್ಯವಿಲ್ಲದೆ ಕನ್ನಡ ಸಾಹಿತ್ಯ ಇಲ್ಲ ಎನ್ನುವಂತಾಯಿತು. ವಿಶ್ವ ಸಾಹಿತ್ಯದಲ್ಲಿ ವಿಶಿಷ್ಟ ಪ್ರಕಾರವೆನಿಸಿರುವ ವಚನ ಸಾಹಿತ್ಯವನ್ನು ಬೆಳಕಿ ತಂದವರು ಅಂತಲೇ ಹಳಕಟ್ಟಿಯವರನ್ನ ವಚನ ಪಿತಾಮಹ ಅಂತ ಹೇಳಿ ಕರೆದಿರೋದು. ಅವರು ಬದುಕಿದ್ದು 84 ವರ್ಷಗಳ ಕಾಲ. ಅವರ ಅವಧಿಯ ಪ್ರತಿಯೊಂದು ಸಂದರ್ಭವೂ ಕೂಡ ನಮ್ಮ ಕರುಳನ್ನ ಕರಗಿಸ್ತದೆ. ಜೀವನದುದ್ದಕ್ಕೂ ಪಡಬಾರದ ಪಾಡುಪಟ್ಟರು. ಕಣ್ಮರಿಯಾಗಿದ್ದಂತಹ ವಚನ ಸಾಹಿತ್ಯ ಸೌಧವನ್ನ ಮತ್ತೆ ಕಟ್ಟಿದ ಮಹಾಶಿಲ್ಪಿ ಹಾಗೂ ಹಳಕಟ್ಟಿಯವರು. ಇಲ್ಲಿಗೆ 70 ವರ್ಷಗಳ ಹಿಂದೆ ನಮ್ಮ ನಾಡಿನ ಪ್ರಸಿದ್ಧ ಚಿಂತಕರಾದ ಆನಾ ಕೃಷ್ಣರಾಯರು ಒಂದು ಕಡೆ ಬಸವೇಶ್ವರರು ವಚನಗಳಿಂದ ಆರಂಭವಾದ ಕೆಲಸವನ್ನು ಹಳಕಟ್ಟಿಯವರು ಸತತವಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅವರ ಅವಿಶ್ರಾಂತ ಶ್ರಮದ ಫಲವಾಗಿ 100 ಶರಣರ ದಿವ್ಯ ವಚನಗಳು ನಮಗೆ ದೊರಕುವಂತಾಗಿದೆ. ವಚನ ಸಾಹಿತ್ಯದ ಪುನರೋದ್ಧಾರದ ಕೆಲಸವನ್ನ ಹಳಕಟ್ಟಿಯವರು ಕೈಗೊಳ್ಳದೆ ಇದ್ದಿದ್ರೆ ಕನ್ನಡದ ಬಹುದೊಡ್ಡ ಸಂಪತ್ತು ನಶಿಸಿ ಹೋಗ್ತಿತ್ತು. ಹಳಕಟ್ಟಿಯವರು ಶ್ರೀಮಂತರೇನಲ್ಲ, ಆದರೆ ಅವರು 50 ಶತಮಾನದ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸ 10 ಜನ ಶ್ರೀಮಂತರಿಂದಲೂ ಸಾಧ್ಯವಿಲ್ಲ ಎಂದಿದ್ದಾರೆ. ಬಹುಶಃ ಹಳಕಟ್ಟಿಯವರ ವಚನ ಸಾಹಿತ್ಯ ಸೇವೆಯ ಅದ್ವಿತೀಯತೆಯನ್ನು ಅರಿಯಲಿಕ್ಕೆ ಅನಕ್ರವರ ಈ ಮಾತುಗಳೇ ಸಾಕು ಅಂತ ಕಾಣಿಸ್ತದೆ. ಹಾಗೂ ಹಳಕಟ್ಟಿಯವರ ಜೀವನ ಮತ್ತು ಸಾಧನೆಗಳನ್ನೆಲ್ಲ ಇಲ್ಲಿ ಪರಿಚಯಿಸಲಿಕ್ಕೆ ಆಗೋದಿಲ್ಲ. ಅವರ ಜನ್ಮದ ಪುಣ್ಯಸ್ಮರಣೆಯ ಗೌರವಕ್ಕಾಗಿ ಒಂದೆರಡು ಸಂಗತಿಗಳನ್ನು ಪ್ರಸ್ತಾಪಿಸಬಹುದು. ಲಿಂಗೈಕ್ಯ ಹಳಕಟ್ಟಿಯವರು ಶರಣ ಸಾಹಿತ್ಯ ಪ್ರಕಟಣೆಗಾಗಿ ಮಾಡಿದಂತಹ ತ್ಯಾಗ ಅನೂಹ್ಯವಾದದ್ದು. ಅವರಲ್ಲಿ ಸ್ವಂತ ಹಿತದ ಸುಳಿವೇ ಇರಲಿಲ್ಲ. ಹಿಂದೆ ಮುಂದೆ ನೋಡದೆ ವಚನ ಸಾಹಿತ್ಯ ಮುದ್ರಣಕ್ಕಾಗಿ 1925ರಲ್ಲಿ ತಾವಿದ್ದ ಮನೆಯನ್ನೇ ಮಾರಾಟ ಮಾಡಿ ಬಂದ ಹಣದಲ್ಲಿ ಹಿತಚಿಂತಕ ಅಂತ ಹೇಳಿ ಒಂದು ಮುದ್ರಣಾಲಯವನ್ನು ಆರಂಭಿಸ್ತಾರೆ. ಆ ಮುದ್ರಣಾಲಯವನ್ನು ಕೂಡ ವಾಣಿಜ್ಯೋದ್ದೇಶಕ್ಕೆ ಬಳಸದೆ ಸಾಹಿತ್ಯ ಪ್ರಕಟಣೆಗಾಗಿ ಅದನ್ನ ಬಳಸ್ತಾರೆ. ಆ ಕಷ್ಟದಲ್ಲೇ ಅವರು ಶಿವಾನುಭವ, ನವಕರ್ನಾಟಕ ಪತ್ರಿಕೆಗಳನ್ನು ಕೂಡ ನಡೆಸ್ತಾರೆ. ಬಹುಶಃ ಅವರು ಆ ಮುದ್ರಣಾಲಯದಲ್ಲಿ ಇದ್ದಂತಹ ಟ್ರೆಡಲ್ ಮಿಷನ್ ಇವತ್ತು ಕೂಡ ನಮ್ಮ ವಿಜಯಪುರದ ಬಿಎಲ್ಡಿ ಸಂಸ್ಥೆ ಇರ್ತಕ್ಕಂಥ ಹಳಕಟ್ಟಿಯವರ ಹೆಸರಿರ್ತಕ್ಕಂಥ ಒಂದು ಸಂಶೋಧನಾ ಸಂಸ್ಥೆಯ ಕಟ್ಟಡದಲ್ಲಿ ಇವತ್ತು ಕೂಡ ಇದೆ. ಹಳಕಟ್ಟಿಯವರು ಸಾಹಿತ್ಯವನ್ನು ಬೆಳಕಿಗೆ ತರುವಲ್ಲಿ ಎಷ್ಟೆಲ್ಲ ಪಾಡು ಪಡ್ತಾ ಇದ್ರು ಕೂಡ
ಅವರಿಗೆ ಅಗತ್ಯವಾದ ನೆರವು ಬರುತ್ತಂತೆ ಕಾಣಲಿಲ್ಲ. ಅವರೇ ಆರಂಭಿಸಿದ ಶುಭಾನುಭವ ಪತ್ರಿಕೆಯ ಒಂದು ಸಂಚಿಕೆಯಲ್ಲಿ ನಮ್ಮ ಸಮಾಜದಲ್ಲಿರುವ ಯಾವ ಸ್ವಾಮಿಗಳು, ವಿದ್ಯಾವಂತರು, ವ್ಯಾಪಾರಿಗಳು ಕೆಲವೊಂದು ಅಪವಾದಗಳನ್ನು ಬಿಟ್ಟರೆ ನಮಗೆ ಎಳ್ಳಷ್ಟು ಸಹಾನುಭೂತಿ, ಸಹಕಾರ, ಸಹಾಯವನ್ನ ತೋರಲಿಲ್ಲ ಎಂದು ಬರೆಯುತ್ತಾ ತೀರಾ ನೋವಿನಿಂದ ಭಾವುಕರಾಗಿ ಧರ್ಮದ ಮರ್ಮ ತಿಳಿಯದ ಸ್ವಾಮಿಗಳು, ಜ್ಞಾನವಿಲ್ಲದ ವಿದ್ಯಾವಂತರು, ಔದಾರ್ಯವಿಲ್ಲದ ವ್ಯಾಪಾರಿಗಳು ಇದು ಯಾವ ಸಮಾಜಕ್ಕೆ ಭೂಷಣ ಎಂದಿದೆ. ವಚನ ಸಾಹಿತ್ಯವನ್ನೇ ಉಸಿರಾಡುತ್ತಿದ್ದ ಹಳಕಟ್ಟಿಯವರು ಬಡತನವನ್ನು ಅನುಭವಿಸುತ್ತಲೇ ಬದುಕಿನ ಕೊನೆಯಲ್ಲಿ ಉಸಿರೆಳೆದದ್ದು ಬಾಡಿಗೆ ಮನೆಯಲ್ಲಿ. ಶರಣರ ಮಾತಿನಲ್ಲಿ ಹೇಳುತ್ತಾದರೆ ಹಳಕಟ್ಟಿಯವರು ಘನಮಾನ ಸಂಪನ್ನರು, ಅವರಿಗೆ ಯಾರನ್ನು ಹೋಲಿಸಲಾಗ, ಅವರದು ಅದ್ವಿತೀಯ ಚೈತನ್ಯ. ನಾನೊಬ್ಬ ಫಕೀರ, ನನ್ನ ಹೆಸರು ಫಕೀರಪ್ಪ. ಫಕೀರನಾಗಿ ಸಾಹಿತ್ಯನೇ ಎನ್ನುತ್ತಿದ್ದ ಮಹಾನುಭಾವ ಬಸವಣ್ಣರ ಆದರ್ಶದಂತೆ ಬದುಕಿದ್ದಂತಹ ಹಳಕಟ್ಟಿಯವರಿಗೆ ಧರ್ಮ ಎಂದರೆ ಶರಣ ಧರ್ಮ, ಸಾಹಿತ್ಯ ಎಂದರೆ ಸಾಹಿತ್ಯ. ಬಸವಣ್ಣವರು ತಮ್ಮ ಕಾಲದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ವ್ಯವಸ್ಥೆಯಲ್ಲಿದ್ದಂತಹ ವ್ಯಂಗ್ಯ ವಿಪರ್ಯಾಸಗಳನ್ನು ನಿವಾರಿಸಲು ಹೆಣಗಾಡಿದರೆ, ನಮ್ಮ ಹಳಕಟ್ಟಿಯವರು ತಮ್ಮ ಸಮಕಾಲೀನ ಅನಿಷ್ಟಗಳ ನಿವಾರಣೆಗೆ ಶರಣರ ವಿಚಾರಧಾರೆಯೊಂದೇ ಮಾರ್ಗವಾಗಲಿಕ್ಕೆ ಸಾಧ್ಯ ಎಂಬುದನ್ನ ಜನಸಮುದಾಯಕ್ಕೆ ಮನೆಗಾಣಿಸುವಲ್ಲಿ ಹೆಣಗಿದರು. ಇದಿದ್ದರೂ ಅವರ ಶ್ರಮ ವ್ಯರ್ಥವಾಗಿಲ್ಲ ಅಂತಲೇ ನಾನು ತಿಳಿದಿದ್ದೇನೆ. ವಚನ ಸಾಹಿತ್ಯವು ಈಗ ಲೋಕದ ಅನೇಕ ಚಿಂತಕರ ಗಮನವನ್ನ ಸೆಳೆದಿದೆ. ಈ ದಿಸೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು 12ನೇ ಶತಮಾನದ ನೂರಾರು ಶರಣರ ಸುಮಾರು 23,000ಕ್ಕೂ ಹೆಚ್ಚು ಸಂಖ್ಯೆಯ ವಚನಗಳನ್ನ 14 ಸಂಪುಟಗಳಲ್ಲಿ ಪ್ರಕಟಿಸಿ ಉಪಯುಕ್ತ ಕೆಲಸ ಮಾಡಿತು. ಈ ಕಾರ್ಯದಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದ ನಮ್ಮ ನಾಡಿನ ಹಿರಿಯ ವಿದ್ವಾಂಸ ಡಾಕ್ಟರ್ ಎಂ ಕಲಬುರ್ಗಿಯವರನ್ನು ನಾವು ಮರೆಯುವಂತಿಲ್ಲ. ಅವರ ಮಾರ್ಗದರ್ಶನದಲ್ಲೇ ಬಸವ ಸಮಿತಿಯು ಶರಣರ 5 ವಚನಗಳನ್ನ ನಮ್ಮ ದೇಶದ ಮತ್ತು ವಿಶ್ವದ ಪ್ರಮುಖ ಭಾಷೆಗಳಿಗೆ ಅನುವಾದ ಮಾಡಿಸಿ ಪ್ರಕಟಿಸಿರುವುದು ಕೂಡ ಒಂದು ದೊಡ್ಡ ಕೆಲಸ. ಶರಣ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಪ್ರಸಾರಕ್ಕೆ ಮೀಸಲಾಗಿರ್ತಕ್ಕಂಥ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಸಲ್ಲಿಸತಕ್ಕಂಥ ಸೇವೆಯು ಕೂಡ ಗಮನಾರ್ಹವಾದ್ದು. ಪರಿಷತ್ತು ಹಾಗೂ ಹಳಕಟ್ಟಿಯವರನ್ನು ಕುರಿತು ಒಂದು ಗ್ರಂಥವನ್ನೇ ಪ್ರಕಟಿಸಿದೆ. ಈ ಸಂದರ್ಭದಲ್ಲಿ ನಾವು ನೆನೆಯಲೇಬೇಕಾದ ಸೇವೆ ಎಂದರೆ ವಿಜಯಪುರದ BLD ಸಂಸ್ಥೆ. ಅವರು ಲಿಂಗೈಕ್ಯ ಹಳಕಟ್ಟಿಯವರ ಹೆಸರಿನಲ್ಲೇ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿ ಅದ್ಭುತ ಕೆಲಸ ಮಾಡಿದ್ದಾರೆ. ಈ ಸಂಸ್ಥೆ ಈಗ ಭಾರತದ ಒಂದು ಪ್ರತಿಷ್ಠಿತ ಸಂಶೋಧನಾ ಕೇಂದ್ರವಾಗಿ ಇಡೀ ಕನ್ನಡ ನಡಿಗೆ ಹೆಮ್ಮೆ ತಂದಿದೆ. ಈ ಕೇಂದ್ರದಲ್ಲಿ ನಡೆದಿರತಕ್ಕಂಥ ಅನೇಕ ಚಟುವಟಿಕೆಗಳಲ್ಲಿ ಅತ್ಯಂತ ಮಹತ್ವವಾದ ಒಂದು ಕಾರ್ಯ ಅಂದರೆ ಹಾಗೂ ಹಳಕಟ್ಟಿಯವರ ಸಮಗ್ರ ಸಾಹಿತ್ಯವನ್ನ 15 ಸಂಪುಟಗಳಲ್ಲಿ ಪ್ರಕಟಿಸಿರುತ್ತೆ. ಬಹುಶಃ ಈ ನಾಡಿನ ಸಂಶೋಧನಾ ಸಾಹಿತ್ಯ ಭಂಡಾರಕ್ಕೆ ಮೌಲಿಕ ಕೊಡುಗೆಯಾಗಿರ್ತಕ್ಕಂಥ ಈ ಸಮಗ್ರ ಸಂಪುಟಗಳ ಪ್ರಕಟಣೆಗೂ ಲಿಂಗೈಕ್ಯ ಡಾಕ್ಟರ್ MM ಕಲಬುರ್ಗಿಯವರದ್ದು ಪ್ರೇರಣೆ ಮತ್ತು ಮಾರ್ಗದರ್ಶನ. ಒಟ್ಟಾರೆ ಲಿಂಗೈಕ್ಯ ಹಳಕಟ್ಟಿಯವರ ಸೇವೆಯನ್ನು ಸ್ಮರಣೀಯಗೊಳಿಸಿದ ಕೀರ್ತಿ BLD ಸಂಸ್ಥೆಗೆ ಸೇರಿದೆ. ಹಳಕಟ್ಟಿಯವರು ವಚನ ಸಾಹಿತ್ಯದ ಬಗ್ಗೆ ವ್ಯಾಪಕ ಸಾರ್ವತ್ರಿಕ ಗಮನ ಸೆಳೆದ ಪರಿಣಾಮವಾಗಿ ಏನಾಯಿತು, ಇಂದು ಅದು ಬಹುತೇಕ ಸಾಹಿತ್ಯ ವೇದಿಕೆಗಳಲ್ಲಿ ಗಂಭೀರ ಚಿಂತನೆಗೆ ಒಳಗಾಗುವಂತಾಯಿತು. ಬಸವ ಸಮಿತಿ, ಶರಣ ಸಾಹಿತ್ಯ ಪರಿಷತ್ತು ಮತ್ತು ನಾಡಿನ ನಾನಾ ಭಾಗದ ಮಠಗಳು, ಸಂಘ ಸಂಸ್ಥೆಗಳು ವಚನ ಸಾಹಿತ್ಯ ಪ್ರಸಾರದಲ್ಲಿ ತೊಡಗುವಂತಾಯಿತು. ಶರಣ ಸಾಹಿತ್ಯಕ್ಕೆ ಮೀಸಲಾದಂಥ 10 ನಿಯತಕಾಲಿಕ ಪತ್ರಿಕೆಗಳು ಬರುವಂತಾಯಿತು. 100 ವರ್ಷಗಳ ಹಿಂದೆಯೇ ಲಿಂಗೈಕ್ಯ ಪೂಜ್ಯ ಮೃತ್ಯುಂಜಯ ಸ್ವಾಮಿಗಳು ಮತ್ತು ಹರಡೇಕರ್ ಮಂಜಪ್ಪನವರು ಆರಂಭಿಸಿದಂಥ ಬಸವ ಜಯಂತಿ ಆಚರಣೆಯನ್ನ ಅದಕ್ಕೊಂದು ಪುನರ್ಜೀವನ ಬಂದಾಗಾಯಿತು. ಒಂದು ಅಂದಾಜಿನ ಪ್ರಕಾರ ನಮಗೆಲ್ಲ ಗೊತ್ತಿರೋ ಹಾಗೆ ಸಂಸತ್ತಿನ ಆವರಣದಲ್ಲಿ ಬಸವಣ್ಣವರ ಪುತ್ಥಳಿ ಅನಾವರಣ ಆಗಿದೆ. ನಾವು ಒಂದು ಅಂದಾಜಿನ ಪ್ರಕಾರ ಈಗ ಸ್ವಾತಂತ್ರ್ಯ ಬಂದ ನಂತರ ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ರಾಜ್ಯದ ನಾನಾ ಕಡೆ ಸುಮಾರು 3,000 ಬಸವಣ್ಣವರ ಪುತ್ಥಳಿಗಳು ಸ್ಥಾಪಿಸಲಾಗಿದೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಅದು ನಿಜಕ್ಕೂ ಕೂಡ ಅಭಿಮಾನದ ಸಂಗತಿ. ಇನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ಆಂಧ್ರ
महाराष्ट्र सरकार ಮತ್ತು ಕರ್ನಾಟಕ ಸರ್ಕಾರ ಬಸವಣ್ಣವರ ಜಯಂತಿಯನ್ನ ಅಧಿಕೃತವಾಗಿ ಆಚರಿಸಲಿಕ್ಕೆ ನಿರ್ಧಾರ ಮಾಡಿರುವುದು ಎಲ್ಲರಿಗೂ ತಿಳಿದಂತ ವಿಷಯ ಈ ಎಲ್ಲ ಬೆಳವಣಿಗೆಗಳಿಗೆ ಹಿಂದಿರತಕ್ಕಂತ ಪ್ರೇರಣೆ ಒಂದು ಚೇತನ ಅಂದ್ರೆ ಲಿಂಗೈಕ್ಯ ಹಳಕಟ್ಟಿಯವರ ವಚನ ಸಾಹಿತ್ಯ ಸೇವೆಯಲ್ಲದೆ ಬೇರೆ ಇಲ್ಲ ಎಂದು ನಾನು ಹೇಳಿದ್ರೆ ಅದೇನು ಹೆಚ್ಚು ಹೇಳಿದಾಗೆ ಹೇಳಿದಾಗ ಏನಲ್ಲ ವಾಸ್ತವ ಸಂಗತಿ ಇಂತದೊಂದು ಸಾಂಸ್ಕೃತಿಕ ವಾತಾವರಣ ಕಾರಣ ಪುರುಷ ನಮ್ಮ ಹಳಕಟ್ಟಿಯವರು ಲಿಂಗೈಕ್ಯ ಹಳಕಟ್ಟಿಯವರು ವಚನ ಸಾಹಿತ್ಯಕ್ಕೆ ತಮ್ಮನ್ನು ಎಷ್ಟು ಸಮರ್ಥಿಸಿಕೊಂಡಿದ್ರು ಎನ್ನುವುದಕ್ಕೆ ಬಹುಶಃ ನಿಮಗೆಲ್ಲ ತಿಳಿದಿರುವ ಒಂದು ಪ್ರಸಂಗ ಇದೆ ಹಳಕಟ್ಟಿಯವರ ಸೇವೆಯ ಬಗ್ಗೆ ಕೇಳಿದ್ದ ಮೈಸೂರು ಮಹಾರಾಜರು ಬಿಜಾಪುರಕ್ಕೆ ಬಂದಾಗ ಹಳಕಟ್ಟಿಯವರ ಮನೆಗೆ ಹೋಗಿ ಫಲಪುಷ್ಪ ನೀಡಿ ಗೌರವಿಸುತ್ತಾರೆ ಮಹಾರಾಜರು ಸಹಜವಾಗಿ ನಿಮ್ಮಂಗೆ ನಮ್ಮಿಂದ ನಿಮಗೆ ಏನಾದರೂ ಬೇಕಾಗಿತ್ತು ಅಂತ ಕೇಳಿದಾಗ ಆ ಪುಣ್ಯಾತ್ಮ ನಿಮ್ಮ ಔದಾರ್ಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ ನನಗಾಗಿ ಏನು ಬೇಡ ನಾನೀಗ ಪ್ರಭುದೇವರ ವಚನಗಳನ್ನು ಸಂಪಾದಿಸಿದ್ದೇನೆ ಅದನ್ನು ಪ್ರಕಟಿಸಬೇಕಾಗಿದೆ ನನ್ನ ಮುದ್ರಣಾಲಯಕ್ಕೆ ಅಚ್ಚಿನ ಮೊಳೆ ಕಳಿಸಿಕೊಟ್ರೆ ಸಾಕು ಅಂತಾರೆ ಇಂತಹ ದೊಡ್ಡ ಮನಸ್ಸು ನಾನು ಆಗಲೇ ಹೇಳಿದಂತೆ ಲಿಂಗೈಕ್ಯ ಹಳಕಟ್ಟಿಯವರದು ಬಹುಮುಖ ಸೇವೆ ಇದು ಬೃಹತ್ ಪ್ರಮಾಣದಲ್ಲಿ ಬೆಳೆದಿರುವ ಬಿಜಾಪುರ ಲಿಂಗಾಯತ್ ವಿದ್ಯಾವರ್ಧಕ ಸಂಘ ಮತ್ತು ಸಿದ್ದೇಶ್ವರ ಬ್ಯಾಂಕ್ ಸಂಸ್ಥೆಗಳ ಸ್ಥಾಪಕರೇ ಹಳಕಟ್ಟಿಯವರು ಸಿದ್ದೇಶ್ವರ ಬ್ಯಾಂಕ್ನಲ್ಲಿ ಕಳೆದ ವರ್ಷ ಅಂತ ಕಾಣಿಸ್ತದೆ ಅಲ್ಲಿ ಹಳಕಟ್ಟಿಯವರ ಜನ್ಮದಿನವನ್ನ ಬಹಳ ವೈಭವದಿಂದ ಆಚರಿಸಿದರು ನಾನು ಕೂಡ ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವಾಗಿತ್ತು ಅನ್ನುವಂಥದ್ದು ಬಹುಶಃ ಅದರಿಂದ ಪ್ರೇರಣೆಯಾಗಿ ಇವತ್ತು ಅವರು ಶರಣ ಸಾಹಿತ್ಯ ಪರಿಷತ್ನಲ್ಲಿ ಒಂದು ದರ್ಜೆಯನ್ನ ಬ್ಯಾಂಕ್ನವರು ಇಟ್ಟಿರೋದು ಕೂಡ ಸಹಜವಾಗಿ ಸಂತೋಷ ಅದಕ್ಕಾಗಿ ನಾನು ಬ್ಯಾಂಕಿನ ಎಲ್ಲ ಪದಾಧಿಕಾರಿಗಳನ್ನ ನಾನು ಕೃತಜ್ಞತೆಯಿಂದ ಸ್ಮರಿಸ್ತೇನೆ ಇನ್ನು ನಮ್ಮ ಹಳಕಟ್ಟಿಯವರು ಸ್ವಾತಂತ್ರ್ಯ ಪೂರ್ವದಲ್ಲೇನೆ ಅವರು ಮುಂಬೈ ರಾಜ್ಯದ ವಿಧಾನ ಪರಿಷತ್ತು ಮತ್ತು ಮುಂಬೈ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯ ಆಗಿದ್ದರು 1926ರಲ್ಲಿ ನಡೆದಂತಹ ಕನ್ನಡ ಬಳ್ಳಾರಿಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿದ್ದರು ಮತ್ತು 28ರಲ್ಲಿ ನಡೆದಂತಹ ಮೂರನೇ ಕರ್ನಾಟಕ ಏಕೀಕರಣ ಪರಿಷತ್ತು ಮತ್ತೆ 1933ರಲ್ಲಿ ನಡೆದಂತಹ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿದ್ದರು ಕರ್ನಾಟಕ ಏಕೀಕರಣ ಸಾಧನೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಸ್ಥಾಪನೆಯಲ್ಲಿ ಹಳಕಟ್ಟಿಯವರ ಪಾತ್ರ ನಿಜಕ್ಕೂ ಕೂಡ ಗಮನಾರ್ಹವಾದಂಥ ಅವರ ಬಹುಮುಖ ಸೇವೆಯನ್ನ ಮನ್ನಿಸಿ ಕರ್ನಾಟಕ ವಿಶ್ವವಿದ್ಯಾನಿಲಯ 1926ರಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಹಳಕಟ್ಟಿಯವರು ವಿಜಾಪುರ ಭಾಗದಲ್ಲಿ ಒಕ್ಕಲತನ ಸಹಕಾರ ಸಂಘ ಹತ್ತಿ ಮಾರಾಟ ಸಂಘ ನೇಕಾರರ ಸಂಘ ಶಿಕ್ಷಣ ಸಂಸ್ಥೆಗಳು ಹೀಗೆ ನಾನಾ ಸಂಘಗಳನ್ನು ಸ್ಥಾಪಿಸಿ ತಮ್ಮದೇ ಆದಂತಹ ಸ್ಮರಣೀಯ ಸೇವೆ ಸಲ್ಲಿಸಿದ್ದಾರೆ ಜನಸಮುದಾಯದಲ್ಲಿ ಸ್ವಾವಲಂಬನೆ ಮತ್ತು ಸ್ವಾಭಿಮಾನಗಳನ್ನು ಬೆಳೆಸಲು ಶರಣರ ಕಾಯಕ ನಿಷ್ಠೆಯನ್ನು ಅವರು ಮತ್ತೆ ಮತ್ತೆ ಒತ್ತಿ ಹೇಳುತ್ತಿದ್ದ ಹಳಕಟ್ಟಿಯವರೇ ಸ್ವತಃ ಅದಕ್ಕೆ ನಿದರ್ಶನವಾಗಿ ನಿಜವಾದ ಅರ್ಥದಲ್ಲಿ ಕಾಯಕಿಯೋಗಿ ಆಗಿದ್ದವರು ಮತ್ತು ಸಮಾಜ ಅವರು ಸಾಹಿತ್ಯ ಮತ್ತು ಸಮಾಜವನ್ನ ಎರಡು ಕಣ್ಣುಗಳು ಅಂತ ಹೇಳಿ ಭಾವಿಸಿದರು ಲಿಂಗೈಕ್ಯ ಹಳಕಟ್ಟಿಯವರು ಉಸಿರಾಗಿದ್ದ ವಚನ ಸಾಹಿತ್ಯದ ಚಿಲುಮೆ ಅನುಭವ ಮಂಟಪ 12ನೇ ಶತಮಾನದ ಅನುಭವ ಮಂಟಪದಂತಹ ಸಮಾಜ ಶಿಕ್ಷಣ ಕೇಂದ್ರದ ಅಗತ್ಯ ಅಂದಿಗಿಂತ ಇಂದು ಹೆಚ್ಚಾಗಿತ್ತು ಈ ದಿಸೆಯ ಚಿಂತಕರ ಒತ್ತಾಯದಂತೆ ಕರ್ನಾಟಕ ಸರ್ಕಾರ ನೂತನ ಅನುಭವ ಮಂಟಪ ನಿರ್ಮಾಣ ಯೋಜನೆಯನ್ನ ಕೈಗೊಂಡಿರುವುದು ನಿಮಗೆಲ್ಲ ತಿಳಿದಿರುವಂತಹ ವಿಚಾರ ಈ ಯೋಜನೆಯ ಸಲಹಾ ಸಮಿತಿ ಅಧ್ಯಕ್ಷನಾಗಿ ನಾನು ಸುಮಾರು 600 ಕೋಟಿ ರೂಗಳ ಅಂದಾಜು ವೆಚ್ಚದ ಒಂದು ಯೋಜನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿ 3 ವರ್ಷ ಆಯಿತು ಇಲ್ಲಿಗೆ ಸರಿಯಾಗಿ ಆದರೆ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಬಂದ ಮೇಲೆ ಆ ಯೋಜನೆಗಾಗಿ 500 ಕೋಟಿ ರೂಪಾಯಿಗಳನ್ನ ಪ್ರಕಟಿಸಿ ಮೊದಲ ಕಂತಾಗಿ 100 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇನೆ ಇದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಕೃತಜ್ಞನಾಗಿದ್ದೇನೆ ಇಷ್ಟರಲ್ಲಿ ನೂತನ ಅನುಭವ ಮಂಟಪ ಕಾರ್ಯ ಆರಂಭವಾಗಬೇಕಾಗಿತ್ತು ಆದರೆ COVID-19 ಭೀಕರ ಗಾಳಿ ಬೀಸಿಬಿಟ್ಟಿತು ಅದು ಅಂತ್ಯಗೊಳ್ಳುತ್ತಿದ್ದಂತೆ ಅನುಭವ ಮಂಟಪ ನಿರ್ಮಾಣ ಆರಂಭವಾಗುತ್ತೆ ಅನ್ನುವಂತಹ ವಿಶ್ವಾಸ ನನಗಿದೆ ಯೋಜಿತ ಅನುಭವ ಮಂಟಪ ಲಿಂಗೈಕ್ಯ ಹಳಕಟ್ಟಿಯವರಿಗೆ ಗೌರವ ಸಲ್ಲಿಸಿದಂತಾಗ್ತದೆ ಅಂತ ಹೇಳಿದಂತ ತಿಳಿದಿದ್ದೇನೆ ಈ ಸಂದರ್ಭದಲ್ಲಿ ನಾನು ಸರ್ಕಾರದ ಗಮನಕ್ಕೆ ತರಬೇಕು ಅನ್ನುವಂತಹ ಒಂದು ವಿಷಯ ಅಂದ್ರೆ ಲಿಂಗೈಕ್ಯ ಹಳಕಟ್ಟಿಯವರು ಜನಿಸಿದಂತ ಧಾರವಾಡದ ಮನೆಯನ್ನ ಅವರ ಸ್ಮಾರಕವಾಗಿ ಮಾಡೋದು ರಾಜ್ಯದ ರಾಜಧಾನಿ ಬೆಂಗಳೂರಿನ ಯಾವುದಾದ್ರೂ ಪ್ರಮುಖ ರಸ್ತೆ
ಬಡಾವಣೆ ಉದ್ಯಾನವನ ಸ್ಥಳಕ್ಕೆ ನಮ್ಮ ವಚನ ಪಿತಾಮಹ ಹಳಕಟ್ಟಿಯವರ ಹೆಸರು ನೀಡುವುದು ಮತ್ತು ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದ ಒಂದಾದರೂ ಪಾಠವನ್ನು ನಮ್ಮ ಶಾಲಾ ಕಾಲೇಜುಗಳ ಪಠ್ಯ ಪುಸ್ತಕಗಳಲ್ಲಿ ಸೇರಿಸುವುದು. ಇಷ್ಟು ಹೇಳಿ ಲಿಂಗೈಕ್ಯ ಪಾಗು ಹಳಕಟ್ಟಿಯವರಿಗೆ ನನ್ನ ನೆನಪಿನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಈ ನೂತನ ವಿದ್ಯುನ್ಮಾನ ಮಾಧ್ಯಮದ ಲಿಂಗೈಕ್ಯ ಹಳಕಟ್ಟಿಯವರಲ್ಲಿ ಜನ್ಮ ದಿನಾಚರಣೆಯಲ್ಲಿ ಪಾಲ್ಗೊಂಡಂತ ಅಭಿಮಾನಗಳನ್ನೆಲ್ಲ ವಂದಿಸುತ್ತೇನೆ. ಧನ್ಯವಾದ. ತುಂಬಾ ಚೆನ್ನಾಗಿ ಪ್ರವಚನ ಬಸಪ್ಪನವರು ನಮ್ಮೆಲ್ಲರಿಗೂ ಕೂಡ ನಾನು ಡಾಕ್ಟರ್ ಪ್ರಭು ಅಳಕಟ್ಟಿಯವರ ವಿಚಾರ ಮತ್ತು ಇವತ್ತು ವಚನ ಸಾಹಿತ್ಯದ ಬಗ್ಗೆ ಮತ್ತು ಸರ್ಕಾರ ಅದರ ಬಗ್ಗೆ ಕೈಗೊಂಡಿರತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಅವರಿಗೆ ನಾನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಬೆಂಗಳೂರು ನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು, ಸಿದ್ದೇಶ್ವರ ಸಹಕಾರ ಬಿಜಾಪುರ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಇದೀಗ ನಿಮ್ಮ ಮುಂದೆ ಗಾಯನ ಕಾರ್ಯಕ್ರಮ. ಗಾಯನವನ್ನ ಮಾತಾಡ್ತಕ್ಕಂಥವ್ರು ಕನ್ನಡದ ಬಹು ದೊಡ್ಡ ಪ್ರತಿಭೆ ಆಗಿರ್ತಕ್ಕಂತ ಸೂಗುರೇಶ್ ಅಸ್ಕಿಯಾಳ್ ಅವರು. ಸೂಗುರೇಶ್ ಅಸ್ಕಿಯಾಳ್ ಅವರು ರಾಯಚೂರ್ನ ಮೂಲತಃ ರಾಯಚೂರು ಜಿಲ್ಲೆಯವರು. ಕನ್ನಡ ಕಂಡಂತ ಅತ್ಯದ್ಭುತವಾದಂತಹ ಪ್ರತಿಭೆ ಸನ್ಮಾನ್ಯ ಶ್ರೀ ಸೂಗುರೇಶ್ ಅಸ್ಕಿಯಾಳ್ ಅವರು. ದಯಮಾಡಿ ಸೂಗುರೇಶ್ ಅಸ್ಕಿಯಾಳ್ ಅವರು ಪ್ರಾರಂಭ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಿಂದೂಸ್ತಾನಿ ಗಾಯನ ಮತ್ತು ಭಾವಗೀತೆ ಸುಗಮ ಸಂಗೀತ ಹೀಗೆ ಎಲ್ಲರೂ ಕೂಡ ಖ್ಯಾತಿಯನ್ನ ಪಡೆದಂತವರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹಂಪಿ ಉತ್ಸವ ಆಗಿರ್ಬೋದು, ಕರ್ನಾಟಕ ಉತ್ಸವ ಆಗಿರ್ಬೋದು, ಇನ್ನು ಅನೇಕ ಉತ್ಸವಗಳಲ್ಲಿ ಅವರು ತಮ್ಮ ಗಾಯನದ ಮೂಲಕ ಜನಖ್ಯಾತಿಯನ್ನ ಪಡೆದಂತವರು ಸನ್ಮಾನ್ಯ ಸೂಗುರೇಶ್ ಅಸ್ಕಿಯಾಳ್ ಅವರು. ಈಗ ಸೂಗುರೇಶ್ ಅಸ್ಕಿಯಾಳ್ ಅವರಿಂದ ಒಂದು ಹವಬಂಧನಾ ಶಿವ ಶರಣೆ ನಮ ಶಿವ ಶರಣೆ ಅವಬಂಧನಾದುರಿ ತಂಗಳಗೆ ಓಂ ನಮ ಶಿವ ಶರಣನಂದರೆ ಸಾಲದೆ. ಹರ ಹರ ಶಂಕರ ಶಿವ ಶಿವ ಶಂಕರ, ಹರ ಹರ ಶಂಕರ ಶಿವ ಶಿವ ಶಂಕರ, ಜಯ ಜಯ ಶಂಕರ ಶರಣನು ನಿಂತೇನೆ, ಜಯ ಜಯ ಶಂಕರ ಶರಣನು ನಿಂತೇನೆ. ಎಲ್ಲ ಪಾತಕ ಪರಿಹರ ಎಲ್ಲ ಪಾತಕ ಪರಿಹಾರ ಕೂಡಲ ಸಂಗ ಮಾದೇವಾ, ಪಾತಕ ಪರಿಹಾರ ಕೂಡಲ ಸಂಗ ಮಾದೇವಾ, ಶರಣನು ತಿನ್ನೇನೆ ಶರಣನು ತಿನ್ನೇನೆ ಶರಣನು ತಿನ್ನೇನೆ ಶರಣನು ತಿನ್ನೇನೆ ಅವಬಂಧನ ಅವರಿಗೆ ನಾನು ಪರವಾಗಿ ಸಿದ್ದೇಶ್ವರ ಸಹಕಾರ ಸಂಘದ ಪರವಾಗಿ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಆದ್ಮೇಲೆ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು ನಮ್ಮ ಶರಣ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಪ್ಪಾರಾವ್ ಅಕ್ಕೋಣೆಯವರು. ಅಪ್ಪಾರಾವ್ ಅಕ್ಕೋಣೆಯವರು ಮಾತನಾಡೋದಕ್ಕೆ ಮೊದಲು ಸಿದ್ದೇಶ್ವರ ಬ್ಯಾಂಕ್ನ ಪ್ರತಿನಿಧಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಾಟೀಲ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಸನ್ಮಾನ್ಯ ಶ್ರೀ ಪಾಟೀಲ್ ಸರ್, ಇಷ್ಟೊತ್ತಿನವರೆಗೆ
ಎಲ್ಲಾ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಆಯ್ತು. ಅದರ ಜೊತೆಗೆ ಪ್ರಪ್ರಥಮದಲ್ಲಿ ನಾವು ಎಲ್ಲ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಎಲ್ಲ ನಿರ್ದೇಶಕ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದ ವತಿಯಿಂದ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಗುರು ಹಿರಿಯರಿಗೆ ಶರಣಾರ್ಥಿಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಜೊತೆಗೆ ಇವತ್ತು ಈ ಕೊರೋನಾದಿಂದ ಬಹುಶಃ ಬಹಳ ಅಚ್ಚುಕಟ್ಟಾಗಿ ಕಳೆದ ವರ್ಷ ನಾವು ಕಾರ್ಯಕ್ರಮ ಮಾಡಿದ್ವಿ. ಈ ಬಾರಿ ಕೊರೋನಾ ಇರೋದ್ರಿಂದ ನಾವು ಕಾರ್ಯಕ್ರಮ ಮಾಡೋಕ್ಕೆ ಬಹುಶಃ ಒಂದು ಸ್ವಲ್ಪ ಅಡೆತಡೆಗಳು ಬಂದರು. ಆದರೂ ಕೂಡ ಇವತ್ತು ಏನು ಕಳೆದ ಬಾರಿ ನಾವು ಗುರುಜಿ ಅವರಿಗೆ ನಾವು ಹೇಳಿದ್ವಿ, ಬ್ಯಾಂಕಿನ ವತಿಯಿಂದ ನಾವೊಂದು ದತ್ತಿ ನಿಧಿಯನ್ನು ನಾವು ನೀಡ್ತೀವಿ, ಅದರ ಮೇಲೆ ತಾವು ರಾಜ್ಯದ ಬೇರೆ ಬೇರೆ ಕಡೆ ಉಪನ್ಯಾಸಗಳನ್ನು ನಮ್ಮ ಸಂಸ್ಥಾಪಕರ ಹೆಸರಲ್ಲಿ ತಾವು ನಡೆಸಬೇಕಂತಕ್ಕಂಥದ್ದು ನಮ್ಮ ವಿಚಾರಗಳನ್ನು ಅವರ ಜೊತೆಗೆ ಹಂಚಿಕೊಂಡಾಗ ಬಹಳ ಮುಕ್ತ ಮನಸ್ಸಿನಿಂದ ಬುದ್ಧಿಯವರು ಅದನ್ನು ಒಪ್ಪಿಕೊಂಡು ಇದು ಬಹುಶಃ ತಾಂತ್ರಿಕತೆಯಿಂದ ವಿನೂತನವಾಗಿ ಈ ಜಯಂತಿ ಕಾರ್ಯಕ್ರಮ ಇದು ನಡೀತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೆ ಬಹಳ ಹರ್ಷನ ತಂದುಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸಂಸ್ಥಾಪಕರು ಕಟ್ಟಿರ್ತಕ್ಕಂಥ ಈ ಸಂಸ್ಥೆಯ ನಡೆದು ಬಂದು 108 ವರ್ಷಗಳು ಕಳೆದು ಕೂಡ ಇವತ್ತು ಕೆಲವೊಂದಿಷ್ಟು ನಾವು ತಾಂತ್ರಿಕತೆಯಿಂದ ಹಿಂದಿದ್ವಿ. ಅಂಥದ್ರಲ್ಲಿ ಇವತ್ತು ನಾವು ಸಂಸ್ಥಾಪಕರ ಹೆಸರಿನಿಂದ ಅವ್ರ ಜಯಂತಿಯ ನಿಮಿತ್ತ ಇವತ್ತು ATM ಕಾರ್ಡ್ ಜೊತೆಗೆ ಸಂಸ್ಥಾಪಕರ ಹೆಸರಿನಲ್ಲಿ ಒಂದು BDA ಸುಮಾರು 1 ಕೋಟಿ ರೂಪಾಯಿ ಮೌಲ್ಯದ ಒಂದು ಜಾಗವನ್ನು ನಾವು ಇವತ್ತು ಬ್ಯಾಂಕಿಗೆ ತಗೊಂಡಿದ್ದೀವಿ ಅಂತ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಇದಕ್ಕೆ ಕಾರಣೀಭೂತರಂದ್ರೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ಮತ್ತು ಅದರ ಜೊತೆ ಜೊತೆಗೆ ಶರಣ ಸಾಹಿತ್ಯ ಪರಿಷತ್ ಮತ್ತು ವೀರಶೈವ ಮಹಾಸಭಾ ಸಿದ್ದೇಶ್ವರ ಸಂಸ್ಥೆ BLD ಸಂಸ್ಥೆ ಅಂತ ಕೂಡ ನಾನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ನಮ್ಮನ್ನ ಮಾರ್ಗದರ್ಶನ ನೀಡೋದ್ರ ಜೊತೆಗೆ ನಮಗೆ ಕೈ ಹಿಡಿದು ನಡೆಸುವಂತ ಕಾರ್ಯ ಈ ಎಲ್ಲ ಸಂಸ್ಥೆಯ ಗುರು ಹಿರಿಯರು ನಡೆಸ್ತಾ ಬಂದಿದ್ದಾರೆ. ಅವರ ಮಾರ್ಗದರ್ಶನ ಮೇಲೆ ಇವತ್ತು ಪರಮಪೂಜ್ಯರು ಆಶೀರ್ವಾದ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಆಶೀರ್ವಾದ ಮೇಲೆ ಇವತ್ತು ಮಾನ್ಯ ಆತ್ಮೀಯರೇ, ಇಲ್ಲಿಯವರೆಗೆ ನಮ್ಮನ್ನೆಲ್ಲ ಉದ್ದೇಶಿಸಿ ಸನ್ಮಾನ್ಯ ಅರ್ಜಿಗೌಡ ಪಾಟೀಲ್ ಅವರು ಮಾತನಾಡಿದ್ದಾರೆ. ಇನ್ನು ಮುಂದೆ ತಮ್ಮನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥವರು ಸನ್ಮಾನ್ಯ ಅಪ್ಪಾರಾವ್ ಅಕ್ವಾಲೆ ಅವರು, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿ ನಾಡಿನೆಲ್ಲೆಡೆ ಸಂಚರಿಸಿ ಇವರ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದಾರೆ. ಫಗು ಅಳಕಟ್ಟಿಯವರ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಸುತ್ತಿ ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂದಾಗ ನಮ್ಗೆ ನಿಜವಾಗ್ಲೂ ಕೂಡ ಸಂತೋಷ ಆಯ್ತು. ನಾವು ಮಾಡೋಣ ಅಂತೇಳಿ ಮೊದಲ ಕಾರ್ಯಕ್ರಮನ ನಿಜವಾಗ್ಲೂ ಕೂಡ ಫಗು ಅಳಕಟ್ಟಿಯವರ ಜನ್ಮದಿನಾಚರಣೆಯ ಅಂದಿಗೆ ಆಚರಿಸ್ತಾ ಇರ್ತಕ್ಕಂಥದ್ದು ಆನ್ಲೈನ್ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಇವತ್ತು 400 ಹೆಚ್ಚು ಜನ ನಾವು ಇವತ್ತು ಫೇಸ್ಬುಕ್ ಅಲ್ಲಿ ಈಗಾಗಲೇ ನೋಡ್ತಾ ಇದ್ದಾರೆ ಮತ್ತು ಯೂಟ್ಯೂಬ್ ನಲ್ಲಿ ಕೂಡ ಲೈವ್ ಕಾರ್ಯಕ್ರಮ ಹೋಗ್ತಾ ಇದೆ. ಜೊತೆಗೆ ನಮ್ಮ ಇಲ್ಲಿ ಆನ್ಲೈನ್ ಅಲ್ಲಿ ನಮ್ಮ ಜೊತೆನಲ್ಲಿ 114 ಜನ ಆನ್ಲೈನ್ ಅಲ್ಲಿ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಬಹಳ ಸಂತೋಷದ ವಿಚಾರ. ಹಾಗಾಗಿ ಎಲ್ಲ ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದ. ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷ ಆಗಿರ್ತಕ್ಕಂತ ಜರ್ಮನಿ ಶಿವಶಂಕರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕದಳಿ ರಾಜ್ಯ ವೇದಿಕೆಯ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬೆಂಗಳೂರು ನಗರ ಕದಳಿ ವೇದಿಕೆ ಅಧ್ಯಕ್ಷರು ಭಾಗವಹಿಸಿದ್ದಾರೆ ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರ ಭಾಷಣದ ನಂತರ ಶ್ರೀಮತಿ ಅನಿಲ್ ಆರ್ಕೋರೆ ಅವರ ಶ್ರೀಮತಿಯವರು ವಚನ ಗಾಯನ ಮಾಡ್ತಾರೆ. ಅದಾದ ನಂತರ ಎರೆಸೀಮೆ ಅವರು ಸಿದ್ಧವಾಗಿರ್ಬೇಕು. ಎರೆಸೀಮೆ ಅವರಿಂದ ವಂದನಾರ್ಪಣೆ ಆಗುತ್ತೆ. ಈಗ ಅಪ್ಪಾರಾವ್ ಅಕ್ಕೋಣೆ ಅವರು. ಸನ್ಮಾನ್ಯ ಡಾಕ್ಟರ್ ಗೌರವ್ ಚನ್ನಬಸಪ್ಪನವರಿಗೂ ಎಲ್ಲ ಶರಣ ಬಂಧುಗಳಿಗೂ ಹಾರ್ದಿಕ ಪ್ರಣಾಮಗಳು. ವಚನ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಅಷ್ಟೇ ಏಕೆ ವಿಶ್ವ ಸಾಹಿತ್ಯಕ್ಕೆ ಶರಣರು ನೀಡಿದ ಅನನ್ಯ ಕೊಡುಗೆ. ವೈಶಿಷ್ಟ್ಯಪೂರ್ಣ ಸಾಹಿತ್ಯವಾಗಿದೆ ವಚನ ಸಾಹಿತ್ಯ. ವಚನಗಳು ಕನ್ನಡ ಸಾಹಿತ್ಯದ ಒಂದು ಅಪರೂಪದ ಪ್ರಕಾರವಾಗಿದೆ. ಇದು ಪದ್ಯವೂ ಹೌದು ಗದ್ಯವೂ ಹೌದು. ಇದರಲ್ಲಿ ಪದ್ಯದ ಲಯದ ಜೊತೆಗೆ ಗದ್ಯದ ಸ್ಪಷ್ಟತೆ ಕೂಡ ಇದೆ. ಇದು ಸಾರ್ವಕಾಲಿಕ ಸತ್ಯವಾಗಿದೆ.
ಸಾಹಿತ್ಯವಾಗಿದೆ. ವಚನ ಸಾಹಿತ್ಯ 12ನೇ ಶತಮಾನದ ಸೃಷ್ಟಿಯಾದರೂ ಅದು ಎಂದಿಗೂ ಪ್ರಸ್ತುತವಾಗಿದೆ. 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ರಚಿಸಿದ ಸಾಹಿತ್ಯ ಸಂಸ್ಕೃತಮಯವಾಗಿದ್ದು ಪಂಡಿತರ ಸ್ವತ್ತಾಗಿತ್ತು. ಶರಣರ ವಚನ ಸಾಹಿತ್ಯದ ಮೂಲಕ ಕನ್ನಡ ಸಾಹಿತ್ಯವನ್ನ ಸಾಮಾನ್ಯರ ಮನೆ ಮನೆಗಳಿಗೆ ಮುಟ್ಟಿಸಿದರು. ವಚನ ಸಾಹಿತ್ಯ ಸಾಹಿತಿಗಳ ಪ್ರತಿಭೆಯ ಮೂಸೆಯಿಂದ ಬಂದ ಕಾಲ್ಪನಿಕ ಕಥೆ ಕಾದಂಬರಿ ಅಲ್ಲ. ಯಾರನ್ನೂ ವೈಭವೀಕರಿಸುವ, ಗುಣಗಾನ ಮಾಡಿ ಸಂಪ್ರೀತಗೊಳಿಸುವಂತಹ ಸಾಹಿತ್ಯವಲ್ಲ. ಶರಣರು ತಮ್ಮ ಜೀವನದಲ್ಲಿ ಕಂಡುಕೊಂಡ ಅನುಭವವನ್ನು ವಚನಗಳಾಗಿ ರಚಿಸಿ ನಮಗೆ ಬಳುವಳಿಯಾಗಿ ಕೊಟ್ಟಿದ್ದಾರೆ. ವ್ಯಕ್ತಿಯ ಆತ್ಮೋದ್ಧಾರದ ರಾಜಮಾರ್ಗ ಇದರಲ್ಲಿದೆ. ಸಮಸ್ಯೆಯ ಹಿತರವು ಇದರಲ್ಲಿದೆ. ವ್ಯಕ್ತಿತ್ವ ವಿಕಸನದ ಸೂತ್ರಗಳಿವೆ. ಮಾನವೀಯತೆಯ ಕಾಳಜಿ ಇದೆ. ಇದರಿಂದಾಗಿ ಸಾಮಾನ್ಯರಿಗೆ ಶಕ್ತಿಯನ್ನು ತುಂಬಿದರು, ಧ್ವನಿಯನ್ನು ಕೊಟ್ಟರು. ಆತ್ಮಬಲವನ್ನು ತುಂಬಿ ಮನುಷ್ಯನಾಗಿ ಸ್ವಾಭಿಮಾನದಿಂದ ಬದುಕುವ ರಹದಾರಿಯನ್ನು ತೋರಿಸಿದರು. ತಾವೆಲ್ಲರೂ ಮೊದಲು ನಡೆದು ಅದನ್ನು ವಚನಗಳ ಮೂಲಕ ನುಡಿದರು. ವಚನ ಸಾಹಿತ್ಯ ಜನತೆಗೆ ಶಾಶ್ವತವಾದ, ಎಲ್ಲರೂ ಅನುಭವಿಸಬಹುದಾದ ದೊಡ್ಡ ಆಸ್ತಿಯನ್ನು ಶರಣರು ನಮಗೆ ನೀಡಿದ್ದಾರೆ. ಅದನ್ನು ಓದಿ ತಿಳಿದುಕೊಂಡು ಆ ತತ್ವಗಳಿಗೆ ಅನುಗುಣವಾಗಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದು ನಮ್ಮ ಇಂದಿನ ಜವಾಬ್ದಾರಿ ಆಗಿದೆ. ವಚನ ಸಾಹಿತ್ಯ ಇಂದಿನ ಎಲ್ಲ ಸಮಸ್ಯೆಗಳಿಗೆ, ಸವಾಲುಗಳಿಗೆ ಪರಿಹಾರವನ್ನು ಒದಗಿಸುತ್ತದೆ. ಇಂಥ ಅಪ್ರತಿಮ ಸಂಪತ್ತು ಕಾಲಗರ್ಭದಲ್ಲಿ ಯಾರ ಯಾರದೋ ಮನೆ ಮಠಗಳಲ್ಲಿ ಪೂಜೆಗೊಳ್ಳುತ್ತಿತ್ತು, ಇಲ್ಲವೇ ಹಿರಿಯರು ಬಿಟ್ಟು ಹೋದ ಆಸ್ತಿ ಎಂದು ಟ್ರಂಕುಗಳಲ್ಲಿ ಭದ್ರವಾಗಿತ್ತು. ಇವುಗಳನ್ನೆಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ಕಾಡಿ ಬೇಡಿ ತಂದು ಸಂಗ್ರಹಿಸಿ ಪರಿಷ್ಕರಿಸಿ ಅರ್ಥ ವಿವರಣೆ ನೀಡಿ ಸಂಪಾದಿಸಿ ಇಂಥ ಅಪಾರ ಸಂಪತ್ತನ್ನು ಜನತೆಗೆ ನೀಡಿದ ಮಹಾನುಭಾವರು ವಚನ ಪಿತಾಮಹ ಹಾಗೂ ಒಳಕಟ್ಟಿಯವರು. ತಮ್ಮ ಬಡತನವನ್ನು ಲೆಕ್ಕಿಸದೆ, ಆರೋಗ್ಯವನ್ನು ಪರಿಗಣಿಸದೆ ದುಡಿದು ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಸಂಪತ್ತನ್ನು ಒದಗಿಸಿಕೊಟ್ಟಿದ್ದಾರೆ. ಹೊರಕಟ್ಟಿಯವರ ಬಗ್ಗೆ ಅನೇಕ ವಿಷಯಗಳನ್ನ ಹಿರಿಯರಾದಂಥ ಡಾಕ್ಟರ್ ಗೋರು ಚಂಬಸಪ್ಪನವರು ಈಗಾಗಲೇ ತಮ್ಮೆದುರು ಹೇಳಿದ್ದಾರೆ. ಅದರ ಜೊತೆಗೆ ನಾನು ಮತ್ತು ಗೋರುಚ ಅವರು ಬಿಜಾಪುರಕ್ಕೆ ಹೋಗಿ ಅಲ್ಲಿ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷರಾಗಿದ್ದಂಥ ತಂಬಾಕಿ ಅವರನ್ನ ಭೇಟಿಯಾದಾಗ ಅವರು ಒಂದು ಮಾತನ್ನು ಹೇಳಿದರು. ಹಳಕತ್ತಿಯವರು ತಮ್ಮ ಕೊನೆಯ ಕಾಲದಲ್ಲಿ ಹಾಸಿಗೆ ಹೇಳಿದಾಗ ಇವರೆಲ್ಲರೂ ಸ್ನೇಹಿತರು ಹೋಗಿ ಅವರಿಗೆ ಕೇಳಿದ್ರಂತೆ, ನಿಮ್ಮ ಕೊನೆಯ ಆಸೆ ಏನಾದರೂ ಇದ್ರೆ ಹೇಳಿ, ಅದನ್ನು ನಾವೆಲ್ಲರೂ ಪೂರೈಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರಂತೆ. ಆಗ ಹಳಕಟ್ಟಿಯವರು ಹೇಳಿದ ಪುಸ್ತಕಗಳು ಇನ್ನೂ ಪ್ರಕಟವಾಗಬೇಕಾಗಿದೆ, ಆ ವಚನ ಪುಸ್ತಕಗಳನ್ನ ನೀವು ಪ್ರಕಟಿಸಿರಿ ಅಂತ ಅನ್ನೋ ಮಾತನ್ನ ಹೇಳಿದ್ರಂತೆ. ಅಂದ್ರೆ ಅವರಿಗೆ ವಚನ ಸಾಹಿತ್ಯದ ಬಗ್ಗೆ ಇದ್ದಂತಹ ಕಾಳಜಿಯನ್ನ, ಅದರ ಬಗ್ಗೆ ಪ್ರಕಟ ಆಗಬೇಕು ಅಂತಕ್ಕಂಥ ಉತ್ಕಟಾಕ್ಷೆಯಿಂದ ನಾವು ಇಲ್ಲಿ ಅದನ್ನ ಗಮನಿಸಬೇಕಾಗಿದೆ. ಹೀಗಾಗಿ ಅವರು ವಚನ ಸಾಹಿತ್ಯ ಅಂದ್ರೆ ಫಗು ಹೊಳಕಟ್ಟಿಯವರು, ಫಗು ಹೊಳಕಟ್ಟಿಯವರಂದ್ರೆ ವಚನ ಸಾಹಿತ್ಯ ಅಂತಕ್ಕಂಥ ರೀತಿಯಲ್ಲಿ ಅದನ್ನ ಬೆಳಕಿಗೆ ತಂದ್ರು. ಅಂತ ದೊಡ್ಡ ಸಂಪತ್ತನ್ನ ನಮಗೆ ಅವರು ಆಗು ಮಾಡಿಕೊಟ್ಟಿದ್ದಾರೆ 20ನೇ ಶತಮಾನದಲ್ಲಿ. ಇಂಥ ಅಪ್ರತಿಮ ಸೇವೆಯನ್ನು ಸಲ್ಲಿಸಿದಂತ ಫಗು ಹೊಳಕಟ್ಟಿಯವರು, ಅವರ ಸ್ಥಿತಿ ಹೇಗಿತ್ತು ಅಂತಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆಯಲು ಅಲ್ಲಿಗೆ ಹೋದಾಗ ಆ ಪದವಿಯನ್ನ ಪ್ರದಾನ ಮಾಡಿದ ನಂತರ ಎಲ್ಲರಿಗೂ ಊಟಕ್ಕೆ ಅರೇಂಜ್ ಮಾಡಿರ್ತಾರೆ, ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ಊಟಕ್ಕೆ ಹೋದಾಗ ಅವಾಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕೂಡ ಆ ಗೌರವ ಡಾಕ್ಟರೇಟ್ ಬಂದಿರ್ತದೆ. ಎಲ್ಲರೂ ಹೋಗಿ ಊಟಕ್ಕೆ ಕೂತಾಗ ಅವರೆಲ್ಲರೂ ಕೋಟ್ ಅನ್ನ ಬೆಚ್ಚಿ ತೆಗೆದು ಊಟಕ್ಕೆ ಕೂಡ್ತಾರೆ. ಆಗ ಕುಲಸಚಿವರಾಗಿದ್ದಂತ ವೈಎಸ್ ಒಡೆಯರ್ ಅವರು, ಹಳಕಟ್ಟಿ ಸಾಹೇಬ್ರೆ ನಿಮ್ಮ ಕೋಟ್ ಅನ್ನು ತೆಗೆದಿಟ್ಟು ಊಟಕ್ಕೆ ಬನ್ನಿ ಅಂತಕ್ಕಂಥ ಮಾತನ್ನ ಹೇಳಿದಾಗ ಆಗ ಹಳಕಟ್ಟಿಯವರು ಆ ಒಡೆಯರವರ ಕಿವಿಯಲ್ಲಿ ಹೇಳ್ತಾರೆ, ನನ್ನ ಶರ್ಟ್ ಹರಿದಿದೆ ಅದಕ್ಕೆ ಕೋಟ್ ಹಾಕೊಂಡೆ ಊಟ ಮಾಡ್ತೀನಿ ನಾನು ಅಂತ ಹೇಳಿ ಕೋಟ್ ಬಿಚ್ಚಲೆಯಲ್ಲಿ ಹಾಕೊಂಡು ಊಟ ಮಾಡ್ತಾರೆ. ಇಂಥ ಅಪಾರ ಸಂಪತ್ತನ್ನ ನಾಡಿನ ಜನತೆಗೆ ಕೊಟ್ಟಂತ ಫಗು ಹೊಳಕಟ್ಟಿಯವರು ಯಾವ ಸ್ಥಿತಿಯಲ್ಲಿ ಇದ್ರು ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಗಮನಿಸಬಹುದಾಗಿದೆ. ಇಂಥವರ ಒಂದು ಸ್ಮರಣೆಯನ್ನ ಸದಾ ನಡೀಲಿ, ನಾಡಿನಾದ್ಯಂತ ನಡೀಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ
ಅದರ ಸ್ಥಾಪಕರ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸಿದಂತ ಸಿದ್ದೇಶ್ವರ ಸಹಕಾರಿ ಬ್ಯಾಂಕು ನಮ್ಮ ಧರ್ಮ ಸಾಹಿತ್ಯ ಪರಿಷತ್ತಿನಲ್ಲಿ ಮಾನ್ಯ ಗೋರುಚಿ ಅವರ ಸಲಹೆಯಂತೆ ನಮ್ಮಲ್ಲಿ 2 ಲಕ್ಷ ರೂಪಾಯಿಗಳ ಒಂದು ದತ್ತಿಯನ್ನ ಇಟ್ಟಿದ್ದಾರೆ. ಅದರ ಪ್ರಥಮ ಕಾರ್ಯಕ್ರಮ ಇವತ್ತು ನಾವು ನೆರವೇರಿಸ್ತಾ ಇದ್ದೇವೆ. ಈ ಒಂದು ದೃಷ್ಟಿಯಿಂದ ಅದನ್ನು ಗಮನಿಸಿದಾಗ ನಾವು ಇದನ್ನ ಕೊರೋನಾ ಒಂದು ಸಾಂಕ್ರಾಮಿಕ ರೋಗದ ಹಾವಳಿ ಇಲ್ಲದೆ ಇದ್ದಿದ್ರೆ ಬಹುಶಃ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬಹಳ ಚೆನ್ನಾಗಿ ಇದನ್ನ ಮಾಡಬೇಕಾಗಿತ್ತು. ಮುಂದಿನ ವರ್ಷಗಳಿಂದ ನಾವು ಇದನ್ನ ವಿಶ್ವ ಈ ನಾಡಿನಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಕೂಡ ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ವಿಚಾರ ಇದೆ. ಆ ದಿಶೆಯಲ್ಲಿ ನಾವು ಮುಂದುವರಿತೇವೆ ಶರಣ ಸಾಹಿತ್ಯ ಪರಿಷತ್ತು ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಸಂದರ್ಭದಲ್ಲಿ ಸಿದ್ದೇಶ್ವರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಿಗೂ ಮತ್ತು ಆಡಳಿತ ಮಂಡಳಿಯ ಸದಸ್ಯರಲ್ಲಿ ನಾನೊಂದು ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ ಸಾಹಿತ್ಯ ಪರಿಷತ್ತಿನ ಪರವಾಗಿ. ಈಗಾಗಲೇ ತಾವು 2 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೀರಿ, ತಾವು 5 ಲಕ್ಷ ರೂಪಾಯಿ ಕೊಡ್ತಕ್ಕಂತ ಒಂದು ಮನಸ್ಸು ಕೂಡ ಮಾಡಿದ್ದೀರಿ. 3 ಲಕ್ಷ ರೂಪಾಯಿಗಳನ್ನ ಮುಂದಿನ ದಿನದಲ್ಲಿ ಕೊಡ್ತೀರಿ ಅಂತಕ್ಕಂತ ಭರವಸೆ ನಮಗಿದೆ. ಅದನ್ನ ಆದಷ್ಟು ಬೇಗ ಇಟ್ಟರೆ ಈ ಕಾರ್ಯಕ್ರಮ ಇನ್ನೂ ವ್ಯಾಪಕವಾಗಿ ಮತ್ತು ಅರ್ಥಪೂರ್ಣವಾಗಿ ಮತ್ತು ದೊಡ್ಡ ರೀತಿಯಿಂದ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕಾರ್ಯಕ್ರಮವನ್ನ ನಾನು ಮೊದಲು ಬಿಜಾಪುರದಲ್ಲಿ ಮಾಡೋಣ ಅಂತಕ್ಕಂಥ ಒಂದು ವಿಚಾರದಿಂದ ಅಲ್ಲಿಯ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಕಂಚಾಣಿ ಅವರನ್ನ ಸಂಪರ್ಕ ಮಾಡಿದ್ದೆ. ಆದರೆ ಅವರು ಸಿದ್ದೇಶ್ವರ ಬ್ಯಾಂಕಿನ ಅಧ್ಯಕ್ಷರಾದ ಪಾಟೀಲ್ರವರನ್ನ ಸಂಪರ್ಕಿಸಿದಾಗ ಇಲ್ಲ, ಇದು ನಮ್ಮ ಭಾಗದಲ್ಲಿ ಆಗುವುದಕ್ಕಿಂತ ಬೇರೆ ಭಾಗದಲ್ಲಿ ಆದರೆ ಹೆಚ್ಚು ಫಗೋಳ ಹೊಕ್ಕಟ್ಟಿಯವರ ಪರಿಚಯ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದರು. ಅದು ನಮಗೂ ಬಹಳ ಒಳ್ಳೆಯ ಮಾತು ಅಂತ ಅನಿಸಿ ಆ ರೀತಿ ಕಾರ್ಯಕ್ರಮವನ್ನ ಇವತ್ತು ನಾವು ಆನ್ಲೈನ್ ಮೂಲಕ ಹಮ್ಮಿಕೊಂಡಿದ್ದೇವೆ. ಇದು ಪರಿಷತ್ತಿನ ಮೊದಲ ಕಾರ್ಯಕ್ರಮ, ಅದು ಹಳಕಟ್ಟಿಯವರಿಂದ ಪ್ರಾರಂಭ ಆಗ್ತಾ ಇದೆ ಅಂತಂದ್ರೆ ಹಳಕಟ್ಟಿಯವರ ಸ್ಮರಣೆಯಿಂದ ಪ್ರಾರಂಭ ಆಗ್ತಾ ಇರೋದು ನನ್ನೆಲ್ಲರಿಗೂ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಅದನ್ನು ಕೂಡ ಈ ದತ್ತಿಗೆ ಕಾರಣೀಭೂತರಾದಂತ ಗೋರಿಚಿ ಅವರೇ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾನು ನಾಗರಾಜ ಮೂರ್ತಿ ಅವರು ವಿಚಾರ ಮಾಡಿ ಆ ಕಾರ್ಯಕ್ರಮನ ಅವರ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಉದ್ಘಾಟನೆ ಮಾಡಿ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅವರು ಸರ್ಕಾರಕ್ಕೆ ಮಾಡಿದ ಮನವಿಯ ಅದಕ್ಕೂ ನಮ್ಮದು ಸಹಮತ ಇದೆ. ಅದೇ ರೀತಿ ಶರಣ ಸಾಹಿತ್ಯ ಪರಿಷತ್ತು ಕೂಡ ಅವರ ಮಾತುಗಳನ್ನು ಸರ್ಕಾರದ ಗಮನಕ್ಕೆ ತರಲು ತನ್ನ ಮೂಲಕ ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಏರ್ಪಡಿಸಿದಂತ ನಾಗರಾಜ ಮೂರ್ತಿ ಅವರಿಗೂ ಅವರ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಅವರ ಕಾರ್ಯಕರ್ತರಿಗೂ ನನ್ನ ಪರಿಷತ್ತಿನ ಪರವಾಗಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಒಂದು ವಿಶೇಷ ಅಂತ ಅಂದ್ರೆ ಇವತ್ತಿನ ಈ ಕಾರ್ಯಕ್ರಮವನ್ನ ಆಯೋಜಿಸೋದಿಕ್ಕೆ ನಮ್ಗೆ ನೆರವಾದಂತವರು ಅಪಾರ ಅವರು ಮತ್ತು ಕೇಂದ್ರ ಶರಣ ಸಾಹಿತ್ಯ ಪರಿಷತ್ತು. ಇನ್ನೊಂದು ವಿಶೇಷ ಏನಂತ ಅಂದ್ರೆ ಇವತ್ತು ಈ ಕಾರ್ಯಕ್ರಮವನ್ನ ಕೇವಲ ನಾವು ಬೆಂಗಳೂರಲ್ಲಿ ಬಿಜಾಪುರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ನೋಡ್ತಾ ಇಲ್ಲ, ಇವತ್ತು ಈ ಕಾರ್ಯಕ್ರಮ ಎಲ್ಲೆಲ್ಲಿ ಪ್ರಸಾರ ಆಗ್ತಾ ಇದೆ ಅಂತ ಅಂದ್ರೆ ಒಂದು ದೊಡ್ಡ ಟಿವಿಯನ್ನ ಹಾಕಿ ಲಂಡನ್ ನಲ್ಲಿ ಸನ್ಮಾನ್ಯ ವಿರೂಪಾಕ್ಷ ಅವರು ಮತ್ತು ಡಾಕ್ಟರ್ ಮಹದೇವಯ್ಯ ಅವರು ಇಂಟರ್ನ್ಯಾಷನಲ್ ಫೌಂಡೇಶನ್ ಅವರ ಜೊತೆನಲ್ಲಿ ಲಂಡನ್ ನಲ್ಲಿ ಏರ್ಪಡಿಸಿದ್ದಾರೆ. 90 ಜನ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಮೆರಿಕಾದಲ್ಲಿ ಶ್ರೀಮತಿ ಪೂಜಾ ಗಡ್ಡಿ ಮತ್ತು ಶೈಲೇಶ್ ಗಡ್ಡಿ ಅವರು ಅಲ್ಲಿನ VSNA ಅಂತ ನಿರಶಿವ ಸಮಾಜ ಆಫ್ ನಾರ್ತ್ ಅಮೆರಿಕ ಅದರ ಪರವಾಗಿ ಅವರು ಕಾರ್ಯಕ್ರಮವನ್ನ ಅಮೆರಿಕಾದಲ್ಲಿ ಕೂಡ ಇವತ್ತು ಅಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ 25ಕ್ಕಿಂತ ಹೆಚ್ಚು ಜನ ಎಲ್ಲರೂ ಸ್ನೇಹಿತರು ಸೇರಿ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಫಗು ಅಳಕಟ್ಟಿಯವರ ಈ ದಿನಾಚರಣೆ ಕಾರ್ಯಕ್ರಮ ಇಡೀ ವಿಶ್ವದಲ್ಲೇನೆ ಪ್ರಸಾರ ಆಗ್ತಾ ಇದೆ ಅಂತ ಅಂದ್ರೆ ಅದು ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಸಿದ್ದೇಶ್ವರ ಬ್ಯಾಂಕ್ನ ಸಹಕಾರ ಸಂಘಕ್ಕೆ ಅದರ ಗೌರವ ಸಲ್ಲಬೇಕು ಅಂತ ಹೇಳಿ ಬಯಸ್ತಾ ಈಗ ಶ್ರೀಮತಿ ಹಾರ್ಕೋಡೆ ಅವರು ದಯಮಾಡಿ ಲೈನ್ ನಲ್ಲಿ ಬರಬೇಕು, ಕಾಣ್ತಾ ಇಲ್ಲ ಅವರು ಬಂದು ಅವರು ಗಾಯನವನ್ನ ಪ್ರಾರಂಭ ಮಾಡಬೇಕು. ಶ್ರೀಮತಿ ಹಾರ್ಕೋಡೆ ಅವರು ಎಲ್ಲರಿಗೂ ಶರಣ ಶರಣಾರ್ಥಿ. ಬಸವಣ್ಣನವರ ಒಂದು ವಚನ ಇದು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕುರುಸಿ
ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕುರುಸಿ ಲಿಂಗ ಎಂಬ ಎಲೆಯಾಯಿತು ಲಿಂಗ ಎಂಬ ಎಲೆಯಾಯಿತು ಲಿಂಗ ಎಂಬ ಎಲೆಯ ಮೇಲೆ ವಿಚಾರ ಎಂಬ ಹೂವಾಯಿತು ಆಚಾರ ಎಂಬ ಕಾಯಾಯಿತು ಲಿಂಗ ಎಂಬ ಎಲೆಯ ಮೇಲೆ ವಿಚಾರ ಎಂಬ ಆಯಿತು ಆಚಾರ ಎಂಬ ಕಾಯಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವಾ ತನಗೆ ಬೇಕೆಂದೆತ್ತಿಕೊಂಡ ತನಗೆ ಬೇಕೆಂದೆತ್ತಿಕೊಂಡ ತನಗೆ ಬೇಕೆಂದೆತ್ತಿಕೊಂಡ ಧನ್ಯವಾದಗಳು. ಸುಮಾರು ಜನ ಭಾಗವಹಿಸಿದ್ದಾರೆ ಮತ್ತು ಬಹಳಷ್ಟು ಜನ ಸಿದ್ದರಾಮಯ್ಯನವರಾಗಿರ್ಬೋದು, ಮೈಸೂರು ಅಧ್ಯಕ್ಷ ಆಗಿರ್ಬೋದು, ಜಿಲ್ಲೆಯ ಅಧ್ಯಕ್ಷರುಗಳು ಭಾಗವಹಿಸಿದ್ದಾರೆ. ಇವರೆಲ್ಲರೂ ಕೂಡ ನನಗೆ ಸಂತೋಷ ಆಗ್ತಾ ಇದೆ. ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಪ್ರತಿ 15 ದಿನಕ್ಕೊಮ್ಮೆ ನಾವು ಈ ಕಾರ್ಯಕ್ರಮವನ್ನ ಬೆಂಗಳೂರು ನಗರ ಜಿಲ್ಲಾ ಶಾಲಾ ಸಾಹಿತ್ಯ ಪರಿಷತ್ತು ಬೇರೆ ಬೇರೆ ಜಿಲ್ಲೆಗಳ ಅಧ್ಯಕ್ಷರುಗಳ ಉಪನ್ಯಾಸಗಳು ಮತ್ತು ತಜ್ಞರ ಉಪನ್ಯಾಸಗಳನ್ನು ಕೂಡ ಏರ್ಪಡಿಸ್ತಾ ಹೋಗ್ತೀವಿ, ದತ್ತಿ ಉಪನ್ಯಾಸಗಳನ್ನು ಕೂಡ ಏರ್ಪಡಿಸ್ತಾ ಹೋಗ್ತೀವಿ. ದಯಮಾಡಿ ತಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ನೋಡಬಹುದು. ಯೂಟ್ಯೂಬ್ನಲ್ಲಿ ಕೂಡ ಲಭ್ಯ ಇದೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಫೇಸ್ಬುಕ್ ಅಲ್ಲಿ ಲಭ್ಯ ಇದೆ. ಶರಣ ಸಾಹಿತ್ಯ ಪರಿಷತ್ತು ಅಂತ ಬಿಟ್ಟು ಯೂಟ್ಯೂಬ್ ಹೆಸರು. ಇವೆಲ್ಲದೂ ಕೂಡ ರೆಡಿ ಇದೆ, ಅದಕ್ಕೆ ತಾವು ನೋಡಬಹುದು. ಈಗ ಸನ್ಮಾನ್ಯ ಶ್ರೀ ಪರಿಷತ್ತಿನ ಕಾರ್ಯದರ್ಶಿಗಳಾಗಿರ್ತಕ್ಕಂತ ಸನ್ಮಾನ್ಯ ಯರಸಿಮಿ ಅವರು ದಯಮಾಡಿ ಲೈನಿಗೆ ಬಂದು ಅವರು ವಂದನೆ ಸಮರ್ಪಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ. ಯರಸಿಮಿ ಅವರು. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಾರ್ಥನೆ ಸಲ್ಲಿಸಿದ ಕದಳಿ ವೃಂದಕ್ಕೆ ಮತ್ತು ವಚನ ಹಾಡಿದ ಸುಗುರೇಶ್ ಮತ್ತು ಮಾತೆಗೆ ವಂದನೆಗಳು. ಇಂದು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಆಯೋಜಿಸಿರುವ ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪೂಜನೀಯರಿಗೆ ಮತ್ತು ಹಿರಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಮತ್ತು ಶರಣು ಶರಣಾರ್ಥಿಗಳು. ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಜನ್ಮದಿನಾಚರಣೆ ದತ್ತಿ ಉಪನ್ಯಾಸಕ್ಕೆ ದತ್ತಿದಾನಿಗಳಾದ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ ಇದರ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಬೆಂಗಳೂರು ನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸಬಯಸುತ್ತೇನೆ. ಇಂದು ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಸಮ್ಮತಿಸಿ ಉಪನ್ಯಾಸ ನೀಡಿದ ಹಿರಿಯ ಸಾಹಿತಿ, ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಈಗಿನ ಪ್ರಸಕ್ತ ಗೌರವ ಸಲಹೆಗಾರರಾದ ಮಾನನೀಯ ಗೌರವಾನ್ವಿತ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರಿಗೆ ಗೌರವಪೂರ್ವಕ ನಮಸ್ಕಾರವನ್ನು ಸಮರ್ಪಿಸುತ್ತಾ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಬೆಂಗಳೂರು ನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಪರವಾಗಿ ಮತ್ತು ವೈಯಕ್ತಿಕವಾಗಿ ಅತ್ಯಂತ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಅಪ್ಪಾರಾವ್ ಅಕ್ಕೋಣಿ ಅವರು ಇಂದಿನ ದತ್ತಿ ಉಪನ್ಯಾಸದ ಆನ್ಲೈನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದು ಅಧ್ಯಕ್ಷೀಯ ನುಡಿ ನುಡಿದಿದ್ದು ನಮಗೆಲ್ಲ ಸಂತೋಷವೇ ಸರಿ. ಈ ಸಂದರ್ಭದಲ್ಲಿ ಅವರಿಗೂ ಸಹ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಬೆಂಗಳೂರು ನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ನನ್ನ ಹೃದಯಪೂರ್ವಕ ವಂದನೆ. ಬಯಸಮನ್ನು ಲಂಡನ್ನಲ್ಲಿ ಮತ್ತು ಅಮೆರಿಕದಲ್ಲಿ ವೀಕ್ಷಿಸುತ್ತಿರುವ ಬಸವ ಬಳಗ ಮತ್ತು ವೀರೇಶ ಬಳಗದವರಿಗೂ ಸಹ ನಮ್ಮ
ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಪರಿಷತ್ತಿನಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಇಂದಿನ ಈ ಆನ್ಲೈನ್ ಮೂಲಕ ಉಪನ್ಯಾಸ ಮಾಲಿಕೆಯನ್ನು ಆಯೋಜಿಸಿದ ಪ್ರಧಾನ ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಈ ಆನ್ಲೈನ್ ಕಾರ್ಯಕ್ರಮಕ್ಕೆ ಸಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ನಮಸ್ತೆ. ಶರಣ ಶರಣಾರ್ಥಿ. ಇಲ್ಲಿಯವರೆಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತವರು ವಂದನಾಪನೆ ಹಚ್ಚಿಕೊಂಡಂತ ಪರಮೇಶ್ವರ ಗೌಡ ಎರಸಿಂಗ್ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ಎಲ್ಲರೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಕಾರ್ಯಕ್ರಮ ಈಗ ಮುಕ್ತಾಯ ಆಯಿತು. ಇವತ್ತಿನ ಈ ಕಾರ್ಯಕ್ರಮದ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಬೆಂಗಳೂರು ನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಸಿದ್ದೇಶ್ವರ ಸಹಕಾರ ಬ್ಯಾಂಕ್ ಬಿಜಾಪುರ ಎಲ್ಲರೂ ಕೂಡ ನಾನು ಧನ್ಯವಾದ.